ಗುಡ್ ಮಾರ್ನಿಂಗ್. ಸೊ ಇವತ್ತು ಮಾರ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. 7:30 ಆಗಿದೆ ಟೈಮು. ಸೊ ಎಲ್ರಿಗೂ ಹ್ಯಾಪಿ ಯುಗಾದಿ. ಬನ್ನಿ, ಯುಗಾದಿ ದಿನ ನಾವೆಲ್ಲ ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ. ಯುಗಾದಿ ಹಬ್ಬಕ್ಕೆ ತಲೆಗೆ ಎಣ್ಣೆ ಹಾಕ್ಕೊಂಡು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋ ಪದ್ಧತಿ ಇದೆ ನಮ್ಮೂರಲ್ಲಿ. ಸೊ ಹಂಗಾಗಿ ನಮ್ಮನೇಲೂ ನಾವು ಹುಟ್ಟಿದಾಗಿಂದ ನಮ್ಮಮ್ಮ ನಮಗೆಲ್ಲ ಇದೇ ಥರನೇ ಮಾಡ್ತಾಯಿದ್ರು. ಸೊ ಇಲ್ಲಿ ಯಾರೂ ದೊಡ್ಡವರಿಲ್ಲ ಅಂತೇಳ್ಬಿಟ್ಟು ನನ್ನ ಮಗಳಿಗೆ ನಮ್ಮ ಅಕ್ಕನೇ ಎಣ್ಣೆ ಹಚ್ತಾ ಇದ್ದಾಳೆ. ಇವಾಗಿಂದ ಹೊಸ ವರ್ಷ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲ ಹಬ್ಬಗಳು ಮತ್ತೆ ಬರುತ್ತೆ. ದೀಪಾವಳಿ, ದಸರಾ, ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮತ್ತೆ ಹೊಸದಾಗಿಂದ ಸ್ಟಾರ್ಟ್ ಆಗುತ್ತೆ. ಅವಳಿಗೆ ಎಣ್ಣೆ ಹಚ್ಚಿದಾದಮೇಲೆ ಇನ್ನು ಅವಳು ಸ್ನಾನ ಮಾಡಿದ್ಮೇಲೆ ಅವಳಿಗೆ ರೆಡಿ ಮಾಡಬೇಕು. ಸೊ ಮಕ್ಕಳಿಗೆ ಹಬ್ಬ ಬಂದರೆ ರೆಡಿ ಮಾಡೋದೇ ಒಂದು ದೊಡ್ಡ ಖುಷಿಯಾಗಿರುತ್ತೆ. ನಾನು ಹಾಗೆ ಬಂದೆ ಅವಳಿಗೆ ಹೇರ್ಬ್ಯಾಂಡ್ ಹಾಕೋಣ ಅಂತ ಹೇಳಿಬಿಟ್ಟು. ಇವಾಗ ನಮ್ಮ ಅಕ್ಕನಿಗೆ ನಾನು ಎಣ್ಣೆ ಹಚ್ತಾ ಇದ್ದೀನಿ. ಅವಳು ನನ್ನ ಮಗಳಿಗೆ ಹಚ್ಚಿದ್ಲು. ಸೊ ಹಂಗಾಗಿ ನಾನು ಅವಳಿಗೆ ಹಚ್ತಾ ಇದ್ದೆ ಎಣ್ಣೆನ, ಆಮೇಲೆ ಅವಳು ನನಗೆ ಹಚ್ತಾಳೆ ಎಣ್ಣೆನ. ಸೊ ಎಲ್ಲರೂ ಇದೇ ಥರನೇ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕುತ್ಕೊಂಡು ಸ್ನಾನ ಮಾಡೋದು, ಸ್ನಾನ ಮಾಡಿಬಿಟ್ಟು ಅಡುಗೆ ಮಾಡಿಬಿಟ್ಟು ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು. ಇದೇ ಪದ್ಧತಿ ನಮ್ಮೂರಲ್ಲಿ. ನಮ್ಮೂರಲ್ಲಿ ಇದ್ದಿದ್ರೆ ಆ್ಯಕ್ಚುಲಿ ನಾವು ಈ ಥರ ಮಾಡ್ತಾ ಇರಲಿಲ್ಲ. ಉಚ್ಚಂಗಿ ದುರ್ಗ ಅಂತ ಒಂದು ಊರಿದೆ, ಆ ಊರಲ್ಲಿ ನಾವು ಅಲ್ಲಿಗೆ ಹೋಗ್ಬಿಟ್ಟು ಜಾತ್ರೆ ಎಲ್ಲ ಇರ್ತಿತ್ತು, ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ನಾವು ಆ ಊರಿಗೆ ಹೋಗಲಿಲ್ಲ. ಸೊ ಹಂಗಾಗಿ ನಾವು ಮನೆಯಲ್ಲೇ ಮಾಡ್ತಾ ಇದ್ದೀವಿ ಯುಗಾದಿ ಹಬ್ಬನ. ನಿಮ್ಮ ಆಚರಣೆ ಯಾವ ಥರ ಇರುತ್ತೋ ಗೊತ್ತಿಲ್ಲ, ನಮ್ಮ ಮನೇಲಂತೂ ಈ ಥರ ಮಾಡ್ತಾ ಇದ್ದಾರೆ. ಇವಳು ಸ್ನಾನ ಮಾಡಿಬಿಟ್ಟು ಬಂದಳು. ಸೊ ಹಂಗಾಗಿ ಇವಳಿಗೆ ಫಸ್ಟು ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೆ ಅವಳಿಗೆ. ರೆಡಿ ಮಾಡಿಬಿಟ್ಟು ಒಂದೆರಡು ಫೋಟೋಸು ರೀಲ್ಸು ಮಾಡಿಸೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಸೊ ಅವಳಿಗೆ ಹೇರ್ ಸ್ಟೈಲ್ ಹಾಕಿದೆ ನಾನು. ಅವಳು ಹೇರ್ ಅಂತೂ ತುಂಬಾ ಉದ್ದ ಇತ್ತು. ಮೊನ್ನೆ ಮೊನ್ನೆ ಕಟ್ ಮಾಡಿಸ್ದೆ, ಬೇಡ ಅಂತೇಳಿ, ಸಮ್ಮರ್ ಸ್ಟಾರ್ಟ್ ಆಗಿದೆ ಅಂತೇಳ್ಬಿಟ್ಟು. ಸೊ ನೋಡಿ, ಹೇರ್ ಸ್ಟೈಲ್ ನಾನು ಹಾಕಿದ್ದು ಹೇಗಿದೆಯೋ ಗೊತ್ತಿಲ್ಲ, ಬಟ್ ಅವಳಿಗಂತೂ ತುಂಬ ಇಷ್ಟ ಆಯಿತು. ಅಮ್ಮ ನೋಡು ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತೇಳ್ಬಿಟ್ಟು ಹಿಂದೆ ಹೋಗ್ಬಿಟ್ಟು ತೋರಿಸ್ತಾ ಇದ್ಲು ನನಗೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅದಾದಮೇಲೆ ನಾನು ಈವ್ನಿಂಗ್ ಬೇರೆ ಡ್ರೆಸ್ಸು ಹಾಕಿದ್ದೆ. ನಾನು ಸ್ನಾನ ಮಾಡಿಲ್ಲ ಇನ್ನೂ, ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಲ್ಲ ಅದು ಸ್ವಲ್ಪ ಇದಾಗಲೇ ಅಂತೇಳ್ಬಿಟ್ಟು ಇನ್ನೂ ವೇಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಮ್ಮಕ್ಕ ಅಲ್ಲಿ ಮೇಲೆ ರೈಸ್ ಮಾಡಿಬಿಟ್ಟು ಬೇಳೆ ಕುದಿಯೋಕೆ ಹಾಕಿದ್ದಾಳೆ ಒಬ್ಬಟ್ಟಿಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬೆಲ್ಲ ಜಜ್ತಾ ಇದ್ದಾಳೆ, ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳಲ್ವಾ. ನನ್ನ ಮಗಳು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾಳೆ. ಯಾವ ಮಾಡಬೇಕು ಚಿನ್ನ? ಸೊ ಅವಳು ಫುಲ್ ರೆಡಿ ಆಗಿದ್ದಾಳೆ. ಇವಾಗ ಏನಿದ್ರು ನಾನು ಒಬ್ಳೆ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋದು. ನಾನು ಸ್ನಾನ ಮಾಡಿಬಿಟ್ಟು ಬಂದು ಕುತ್ಕೊಂಡೆ ತಲೆ ಒಣಗಿಸೋಣ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ನಮ್ಮಕ್ಕ ಅಡುಗೆ ಮಾಡ್ತಾ ಇದ್ಲು. ಅಕ್ಕ ಇರುವಾಗ ಯೂಶ್ವಲಿ ನಾನು ಅಡುಗೆ ಮನೆಗೆ ಹೋಗೋಲ್ಲ, ಎಲ್ಲ ಅವಳೇ ಮಾಡ್ತಾಳೆ. ನನ್ನೇನು ಕರೆಯಲ್ಲ, ಏನಾದರೂ ಚಿಕ್ಕಪುಟ್ಟ ಹೆಲ್ಪ್ ಇದ್ದರೆ ಬಾ ಅಂತ ಕರೀತಾಳೆ. ದೇವಸ್ಥಾನಕ್ಕೆ ಎಲ್ಲ ರೆಡಿ ಮಾಡಿ ಸೈಡ್ಗೆ ಇಟ್ಬಿಟ್ರು. ಸೊ ಇದು ನಮಗೆ ಮನೆಗೆ ಅಂತ ಹೇಳಿಬಿಟ್ಟು ಒಬ್ಬಟ್ಟು ಮಾಡ್ತಾ ಇದ್ಲು ನಮ್ಮಕ್ಕ. ನಾನು ಸೆಂಟ್ರಲ್ಲಿ ಹೋಗ್ಬಿಟ್ಟು ತಲೆ ತಿಂತಾ ಇದ್ದೆ ಅಂತ ಒಂದು ಸೈಡ್ ಲುಕ್ ಕೊಟ್ಲು ನನಗೆ. ನಾನು ಸುಮ್ಮನೆ ಈಗಡೆ ಬಂದುಬಿಟ್ಟೆ. ಆಮೇಲೆ ಅವಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ನನಗೆ ಅಷ್ಟು ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ, ಬರುತ್ತೆ ಆದರೆ ಅಷ್ಟು ಬರಲ್ಲ ನನಗೆ. ಕರೆಕ್ಟಾಗಿ ತಟ್ಟೋದಕ್ಕೆ ಅದು ಹೂರ್ಣ ಎಷ್ಟಾಗಬೇಕು ಅಂತೇಳ್ಬಿಟ್ಟು ಅಷ್ಟು ಬರಲ್ಲ. ಸೊ ಹಂಗಾಗಿ ನಮ್ಮ ಮನೇಲಿ ಏನೋ ಫಂಕ್ಷನ್ ಇದ್ದರೂ ಅವಳೇ ಮಾಡೋದು ಅಡುಗೆ. ತುಂಬ ಟೇಸ್ಟಿಯಾಗಿ ಇರುತ್ತೆ. ಚಿಕನ್ ಬಿರಿಯಾನಿ ಅದೆಲ್ಲ ತುಂಬ ಚೆನ್ನಾಗೇ ಮಾಡ್ತಾಳೆ. ಇಲ್ಲಿ ಪಲ್ಯ ಮಾಡಿದ್ದಾರೆ ಕಾಳು ಹಾಕ್ಬಿಟ್ಟು. ಆಮೇಲೆ ನಮ್ಮೂರ ಕಡೆ ಶಾವಿಗೆ ಅಂತ ಮಾಡ್ತಾರೆ, ಸೊ ಅದನ್ನು ಮಾಡಿದ್ದಾಳೆ. ಆಮೇಲೆ ಆ ಶಾವಿಗೆಗೆ ಬೆಲ್ಲದ ಪಾಕ ಅದು ಇದೆ, ರೆಡಿಯಾಗಿದೆ. ಆಮೇಲೆ ಇದು ಕೋಸಂಬರಿ ಥರ ಮಾಡಿದ್ದಾಳೆ ನಮ್ಮಕ್ಕ. ಆದರೂ ಅದಾದಮೇಲೆ ಕಟ್ ಸಾರು ಅಂತ ಹೇಳ್ಬಿಟ್ಟು, ಇದು ಆ್ಯಕ್ಚುಲಿ ನನ್ನ ತಮ್ಮನ ವೈಫ್ ಮಾಡಿರೋದು. ಅವಳು ತುಂಬ ಚೆನ್ನಾಗೇ ಮಾಡ್ತಾಳೆ ಕಟ್ ಸಾರನ್ನು. ಸೊ ಅವಳು ಮಾಡಿರೋದು ಮಾವಿನಕಾಯಿ ಹೆಚ್ಚಣ ಅಂತ ಹೇಳ್ಬಿಟ್ಟು ಅವಳು ದೇವರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅವಳು ಇದು ಮಾಡ್ತಾ ಇದ್ಲು. ನನ್ನ ಮಗಳು ಯಾಕೋ ಕೋಪ ಮಾಡ್ಕೊಂಡು ಕೂತಿದ್ಲು. ಚೆನ್ನಾಗಿ ರೆಡಿಯಾಗಿದ್ಲು ಬಟ್ ಕೋಪ ಮಾಡ್ಕೊಂಡು ಕೂತಿದ್ಲು. ನಾವೆಲ್ಲ ರೆಡಿಯಾಗಿಲ್ಲ, ಹೋಗೋಣ ಹೋಗೋಣ ಅಂತ ಅವಳು ಹೇಳ್ತಾ ಇದ್ಲು. ಫಸ್ಟ್ ಅವಳಿಗೆ ರೆಡಿ ಮಾಡಿಬಿಟ್ಟು ಕೂರಿಸಿದ್ದೆ. ಸೊ ಹಂಗಾಗಿ ಅವಳು ಕೋಪ ಮಾಡ್ಕೊಂಡು ಕೂತಿದ್ಲು. ನಾನು ಅವಳ ಹತ್ರ ಮಾತಾಡ್ತಾ ಇದ್ದೆ, ಏನಾಯಿತು ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಹೇಳಿಬಿಟ್ಟು ಅವಳು ಸುಮ್ಮನೆ ಏನೂ ಇಲ್ಲ ಅಂತ ಸ್ಮೈಲ್ ಕೊಟ್ಲು. ಹೌದಾ, ಸರಿ, ಓಕೆ, ನಾನು 5 ಮಿನಿಟ್ಸ್ ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ನಾನು ಅವಳಿಗೆ ಹೇಳ್ತಾ ಇದ್ದೆ. ಹ್ಞೂ 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 ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಲು. ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ನಾನು ಹೇಳೋಕ್ಕೋದೆ. ಹಾಂ, ಇನ್ನೊಂದು ಎರಡು ಮೂರು ಒಬ್ಬಟ್ಟಿದೆ ತಟ್ಬಿಟ್ಟು ಹೋಗೋಣ ಅಂತ ಹೇಳಿದ್ನು. ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಅಲ್ಲೇ ರೆಸಿಪಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಮನೆಗೆ. ನನಗೆ ರೆಡಿಯಾಗೋಕ್ಕೆ ಅಷ್ಟು ಏನಿವತ್ತು ಇಂಟ್ರೆಸ್ಟ್ ಇರಲಿಲ್ಲ.
ಸೊ ಹಾಗಾಗಿ ನಾನು ಸಿಂಪಲಾಗಿ ರೆಡಿ ಆಗಿಬಿಟ್ಟು ಹೋಗಿದ್ದೆ ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿ ಪೂಜೆ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಎಲ್ರಿಗೂ ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್. ಸೊ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್.